ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಚುರುಕುಗೊಂಡಿದೆ. ನಾಗೇಂದ್ರ ಬೆನ್ನಲ್ಲೇ ಈಗ ಬಸನಗೌಡ ದದ್ದರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ನಾಗೇಂದ್ರ ವಿಚಾರಣೆಯ ಬೆನ್ನಲ್ಲೇ ಈಗ ಬಸವನಗೌಡ ದದ್ದಲ್ ವಿಚಾರಣೆಗೆ ಹಾಜರು. ವಾಲ್ಮೀಕಿ ನಿಗಮ ಅಧ್ಯಕ್ಷರಾಗಿರುವ ಶಾಸಕ ದದ್ದಲ್ ಮಧ್ಯಾಹ್ನ 3 ಗಂಟೆಯಿಂದ ದದ್ದಲ್ ವಿಚಾರಣೆಯಾಗ್ತಾ ಇದೆ. ಬೆಳಿಗ್ಗೆ 11:30 SIT ಕಚೇರಿಯಲ್ಲಿಯೇ ನಾಗೇಂದ್ರ ಇದ್ದಾರೆ, ಮಾಜಿ ಸಚಿವರು. ಈಗ ದದ್ದಲ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆಗೆ ಬಂದಿದ್ದಾರೆ ಬಸವನಗೌಡ ದದ್ದಲ್. SIT ಮಾಜಿ ಸಚಿವ ಶಾಸಕರ ವಿಚಾರಣೆ ಆಗ್ತಾ ಇದೆ. ತನಿಖೆಯಲ್ಲಿ ಈ ಇಬ್ಬರ ಹೆಸರನ್ನು ಕೂಡ ಆರೋಪಿಗಳು ಹೇಳಿದರು. ಆ ಹಿನ್ನೆಲೆಯಲ್ಲಿ ಈ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. SIT ವಿಚಾರಣೆ ನಡೀತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಆಗ್ತಾ ಇದೆ. ಈಗ ಮಧ್ಯಾಹ್ನ 3 ಗಂಟೆಯ ನಂತರ ಬಸನಗೌಡ ದದ್ದಲ್ ಅವರ ವಿಚಾರಣೆ ನಡೀತಾ ಇರುವಂಥದ್ದು. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ಹಾಗೂ ದದ್ದಲ್ ಈಗ ಟೆನ್ಷನ್ ಶುರುವಾಗಿದೆ. ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ತನಿಖೆ ಚುರುಕಾಗಿದೆ. ಅಂತೂ ಇಂತೂ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಸಚಿವರು ಮತ್ತು ಶಾಸಕ. ಬೆಳಿಗ್ಗೆ 11:30 ಕೂಡ SIT ಕಚೇರಿಯಲ್ಲಿದ್ದಾರೆ ಮಾಜಿ ಸಚಿವ ನಾಗೇಂದ್ರ. ವಿಚಾರಣೆಯನ್ನೇ ಎದುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಸನಗೌಡ ದದ್ದ ಈಗ 3 ಗಂಟೆಯಿಂದ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ವಿಚಾರಣೆ ಬೆನ್ನಲ್ಲೇ ಈಗ ದದ್ದಲ್ ಅವರ ವಿಚಾರಣೆ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಬಸನಗೌಡ ದದ್ದ ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳು ಈ ಇಬ್ಬರ ಹೆಸರನ್ನ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಕೊಡಲಾಯಿತು. ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಬಂದಿದ್ದಾರೆ ಮಾಜಿ ಸಚಿವ ಹಾಗೂ ಶಾಸಕ. ಇಬ್ಬರಿಗೂ ಕೂಡ ಈಗ ತನಿಖೆಯ ಬಿಸಿ ಮುಟ್ಟಿದೆ. 187 ಕೋಟಿ ರೂಪಾಯಿ ಹಗರಣ. ಈ ಹಗರಣದಲ್ಲಿ ಆರೋಪಿಗಳ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನು ಕೂಡ ಹೇಳ್ತಾರೆ. ಜೊತೆಗೆ ಬಸನಗೌಡ ದದ್ದಲ್ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ. ಹಾಗಾಗಿ ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಧಿಕಾರಿ. ಆ ನೋಟಿಸ್ನ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಬೆಳಿಗ್ಗೆನೆ ವಿಚಾರಣೆಗೆ ಬಂದಂತಹ ಮಾಜಿ ಸಚಿವ ನಾಗೇಂದ್ರ ಈಗಲೂ ಕೂಡ SIT ಕಚೇರಿಯಲ್ಲಿಯೇ ಇದ್ದಾರೆ, ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ 1 ಗಂಟೆಯಿಂದಲೂ ಕೂಡ ಬಸನಗೌಡ ದದ್ದಲ್ ಅವರ ವಿಚಾರಣೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ. ಕೊನೆಗೂ ಕೂಡ ಅಧಿಕಾರಿಗಳ ತನಿಖೆ ಚುರುಕು ಪಡೆದುಕೊಂಡಿರುವಂಥದ್ದು. ಸೊ ನಾಗೇಂದ್ರ ಬೆಳಿಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ರೆ ಈಗ 3 ಗಂಟೆಯ ನಂತರ ಬಸನಗೌಡ ದದ್ದಲ್ ಅವರು ಕೂಡ ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ, ಏನೆಲ್ಲ ಮಾಹಿತಿಗಳು ಅಂದರೆ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರಂತ ಈ ನಾಯಕರುಗಳು ಮಾಹಿತಿ ಏನಿದೆ? ವೀಣಾ, ಕಳೆದ 5 ಗಂಟೆಯಿಂದ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ SIT ಅಧಿಕಾರಿಗಳು ಅಂದ್ರೆ ತನಿಖೆಗೆ ಒಳಪಡ್ತಿರುವಂತಹದ್ದು. ಅಂದ್ರೆ ಅವರ ವಿರುದ್ಧ ಏನು ಆರೋಪ ಕೇಳಿಬಂದಿತ್ತು, ಅದರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಬರೆದಿಟ್ಟಂತ ಡೆತ್ ನೋಟ್ ಆಗ್ಲಿ ಮತ್ತೆ ಇತರೆ ಆರೋಪಿಗಳು ನೀಡಿದಂತ ಹೇಳಿಕೆ ಮತ್ತೆ ಸಿಕ್ಕಂತ ಸಾಕ್ಷಿಗಳನ್ನ ಆಧರಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ DOSP ಶ್ರೀನಿವಾಸ್ ರಾಜ್ ಜೊತೆಗೆ SP ರಾಘವೇಂದ್ರ ಹೆಗಡೆ, DIG ವಂಶಕೃಷ್ಣ ಅವರು ಮತ್ತೆ ADGP ಆಗಿರುವಂತ ಮನೀಶ್ ಕರ್ಬಿಕರ್ ಅವರ ತಂಡ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಏನು ಅವರಿಗೆ ನೋಟಿಸ್ ಕೊಟ್ಟ ನಂತರ ಒಂದು ಸಂಪೂರ್ಣವಾದ ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿಕೊಂಡಿತ್ತು ತನಿಖಾ ತಂಡ. ಆ ಒಂದು ಪ್ರಶ್ನೆಗಳನ್ನ ಆಧರಿಸಿ ತನಿಖೆ ಅಂದ್ರೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಅವರು ಸರಿಯಾದ ರೀತಿ ಪ್ರಶ್ನೆ ಅಂದ್ರೆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಏನೋ ಸರಿಯಾದಂತ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಅಂದ್ರೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಬಸನಗೌಡ ದದ್ದಲ್ ಏನಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಆರೋಪಿ ಸ್ಥಾನದಲ್ಲಿರುವಂತದ್ದು. ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು. ಆ ಒಂದು ನೆಲೆಯಲ್ಲಿ ಇವತ್ತು
ಬಸವೇಗೌಡ ಅವರು ಕೂಡ 3 ಗಂಟೆ ಸುಮಾರಿಗೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಅಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು ಮತ್ತೆ ಇಂತಹ ಸಂದರ್ಭದಲ್ಲಿ ತನಿಖೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಮಾಜಿ ಸಚಿವರನ್ನ ಕರೆದಿರುವ ಸಂದರ್ಭದಲ್ಲಿ ಅಥವಾ ಶಾಸಕರನ್ನ ಕರೆದಿರುವ ಸಂದರ್ಭದಲ್ಲಿ ಪ್ರಮುಖ ಆರೋಪವನ್ನ ಇರುವಂತಹ ಏನು ಪರಶುರಾಮ್ ಇದ್ದಾರೆ, ಪದ್ಮನಾಭ ಇದ್ದಾನೆ, ಮತ್ತೆ ನೆಗುಂಟಿ ನಾಗರಾಜನ್ ಕೂಡ ನಿನ್ನೆ ವಶಕ್ಕೆ ಪಡೆದು ವಿಚಾರಣೆಗೆ ನಡೆಸ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಏನು ನಾಗೇಂದ್ರ ಅವರ ಭಾಗಿದಾರ ಸಂಬಂಧಪಟ್ಟಂತೆ ಸಾಕಷ್ಟು ಡಿಜಿಟಲ್ ಸಾಕ್ಷಿಗಳಿದೆ. ಅಂದ್ರೆ ಬೆಳಿಗ್ಗಿನಿಂದ ಸುವರ್ಣ ನ್ಯೂಸ್ ಅಲ್ಲಿ ತೋರಿಸಿದಂತ ಒಂದು ಆಡಿಯೋ ಏನಿದೆ ಪದ್ಮನಾಭ ಮತ್ತೆ ಪರಶುರಾಮ್ ಏನು ಮಾತನಾಡಿರುವಂತ ಆಡಿಯೋದಲ್ಲೇ ಸ್ಪಷ್ಟ ಆಗುತ್ತೆ. ಅದರಲ್ಲಿ ನಾಗೇಂದ್ರ ಅವರು ಒಂದು ಅವರ ಒತ್ತಡ ಇತ್ತು, ಅವರ ಮೂಲಕ ನೆಕುಂಟಿ ನಾಗರಾಜನ ಕಳಿಸಿ ಆ ಮೂಲಕ ಹಣದ ವರ್ಗಾವಣೆ ಮಾಡಿರುವಂತದ್ದು, ಮತ್ತೆ ಹಣ ವರ್ಗಾವಣೆ ಆಗಿ ಕ್ಯಾಶ್ ರೂಪಕ್ಕೆ ಬಂದ ನಂತರ ಅದರ ಒಂದಷ್ಟು ಏನು ಫಲಾನುಭವಿ ಆಗಿರುವಂತಹದ್ದು ನಾಗೇಂದ್ರ ಅವರು, ಮತ್ತೆ ಅದರ ಭಾಗದಲ್ಲಿ ಏನು ಬಸವೇಗೌಡ ದದ್ದಲು ಕೂಡ ಹೋಗಿರುವಂತದ್ದು. ಹಾಗಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಇವತ್ತು ಅವರಿಗೆ ವಿಚಾರಣೆಗೆ ಒಳಪಡಿಸಿ ಕಳಿಸಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಅಂತಿಮವಾಗಿ ತನಿಖಾಧಿಕಾರಿಗಳು ಅವ್ರನ್ನ ಕೇವಲ ತನಿಖೆ ಅವ್ರನ್ನ ವಿಚಾರಣೆ ಕೇವಲ ತನಿಖೆಯನ್ನು ನಡೆಸಿ ಅಥವಾ ಅವರಿಂದ ಹೇಳಿಕೆಯನ್ನು ಪಡೆದು ಕಳಿಸ್ತಾರ ಅಥವಾ ಅಂತಿಮವಾಗಿ ಬಂಧಿಸ್ತಾರ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ಸಿಗಬೇಕಾಗಿರುವಂತಹದ್ದು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಹೇಗಿದ್ರೆ ಆರಂಭದಿಂದ ನಮಗೆ ಸಿಕ್ಕಂತಹ ಒಂದಷ್ಟು ಸಾಕ್ಷಿಗಳಾಗ್ಲಿ ಆರೋಪಗಳಾಗ್ಲಿ, ಜೊತೆಗೆ ಇನ್ನೂ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂತಹ ಒಂದಷ್ಟು ಸಾಕ್ಷಿಗಳನ್ನ ನೋಡ್ತಾ ಹೋದ್ರೆ ನಾಗೇಂದ್ರವನ್ನ ಬಂಧಿಸ್ಲಿಕ್ಕೆ ಸಾಕಷ್ಟು ಮೆಟೀರಿಯಲ್ಗಳು ಇದೆ ಅನ್ನುವಂಥದ್ದು. ಆದ್ರೆ ಅದನ್ನ ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಅರ್ಥೈಸಿಕೊಳ್ತಾರೆ, ಮತ್ತೆ ಯಾಕೆಂದ್ರೆ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅದನ್ನ ಏನು ಸಮರ್ಥನೆ ಮಾಡ್ಕೊಳ್ಬೇಕಾಗುತ್ತೆ, ಹಾಗಾಗಿ ಒಂದಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಗಳು ಸಿಕ್ಕ ನಂತರ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾಹಿತಿಗಳನ್ನ ಎಸ್ ಐ ಟಿ ಮೂಲಗಳು ಹೇಳ್ತಾ ಇದ್ದು. ಅದರ ನಿಟ್ಟಿನಲ್ಲಿ ನೋಟಿಸ್ ಅನ್ನು ಕೊಟ್ಟು ಇವತ್ತು ಸುಮಾರು 5 ಗಂಟೆಗಳಿಂದ ತನಿಖೆ ವಿಚಾರಣೆಯನ್ನು ನಾಗೇಂದ್ರ ಒಳಪಡಿಸಿರುವಂತದ್ದು. ಈಗ 1 ಗಂಟೆ ಹಿಂದೆ ಬಸನಗೌಡ ದದ್ದಲ್ ಹೋಗಿದ್ದಾರೆ, ವಿಚಾರಣೆ ನಡೀತಾ ಇರುವಂತದ್ದು. ವಿಚಾರಣೆ ಮುಕ್ತ ಆದ ನಂತರ ನಾಗೇಂದ್ರ ಅವರಾಗ್ಲಿ ದದ್ದಲ್ ಅವರಾಗಿ ವಿಚಾರಣೆಗೆ ಸಹಕರಿಸಿದ್ರ ಅಥವಾ ಸಾಕ್ಷಿಗಳನ್ನ ಮುಂದಿಟ್ಟು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು, ಮತ್ತೆ ಇತರೆ ಆರೋಪಿಗಳು ಒಂದು ವೇಳೆ ಸಾಮಾನ್ಯವಾಗಿ ಆರೋಪಿಗಳು ಪ್ರಶ್ನೆಗಳ ಸಂದರ್ಭದಲ್ಲಿ ಬೇರೆ ಆರೋಪಿಗಳ ಮೇಲೆ ಎತ್ತಾಕುವಂತಹ ಸಾಧ್ಯತೆ ಇರ್ತದೆ, ಹಾಗಾಗಿ ಅದಕ್ಕೂ ಅವಕಾಶವನ್ನು ಕೊಡಬಾರದು ನಿಟ್ಟಿನಲ್ಲಿ ಬೇರೆ ಪ್ರಮುಖ ಆರೋಪಿಗಳು ಪದ್ಮನಾಭ ಪರಶುರಾಮ್ ಮತ್ತೆ ನೆಕುಂಟಿ ನಾಗರಾಜನ್ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅವರಿಂದ ಕೂಡ ಒಂದು ವೇಳೆ ಅವ್ರ ಮೇಲೆ ಹಾಕಿದ್ರೆ ಅವ್ರನ್ನೂ ಕೂಡ ಮುಂದೆ ಕೂರಿಸಿ ಮುಖಾಮುಖಿ ಮಾಡಿ ವಿಚಾರಣೆ ನಡೆಸಬೇಕು ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಪ್ಲಾನ್ ಮಾಡಿ ವಿಚಾರಣೆ ಮಾಡ್ತಾ ಇರುವಂತಹದ್ದು. ಆದ್ರೆ ಅಂತಿಮವಾಗಿ ನಾಗೇಂದ್ರ ಅವರು ವಿಚಾರಣೆಗೆ ಅಷ್ಟೇ ಸೀಮಿತ ಆಗುತ್ತಾ ಅಥವಾ ಅವ್ರನ್ನ ಡಿಟೈನ್ ಮಾಡಿ ಅರೆಸ್ಟ್ ಮಾಡ್ತಾರಂಥದ್ದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗಬೇಕಾಗಿರುವಂತಹದ್ದು. ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ ಅವರನ್ನ ವಶಕ್ಕೆ ಪಡೆಯುವಂತದ್ದು ರಮೇಶ್? ಯಾಕಂತಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ನಾಗೇಂದ್ರ ಅವರ ವಿಚಾರಣೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಈಗಷ್ಟೇ ಬಂದಿದ್ದಾರೆ ದದ್ದಲ್ ಅವರು ಕೂಡ, ಅವರ ವಿಚಾರಣೆಯೂ ಕೂಡ ಸುದೀರ್ಘವಾಗಿ ಆಗಬೇಕಾಗುತ್ತಲ್ವಾ? ಖಂಡಿತ ವೀಣ, ಆದ್ರೆ ಈಗಿರುವಂತಹ ಒಂದಷ್ಟು ಡೆತ್ ನೋಟು ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಆಗುತ್ತೆ. ಒಬ್ಬ ವ್ಯಕ್ತಿ ಸಾಯುವಂತ ಸಂದರ್ಭದಲ್ಲಿ ಅಥವಾ ಸಾಯುವ ಮುನ್ನ ಬರೆದಂತ ಹೇಳಿಕೆಗಳು ತುಂಬಾ ಎವಿಡೆನ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಅಂತಹ ಡೆತ್ ನೋಟ್ ಅಲ್ಲಿ ಸಚಿವರ ಉಲ್ಲೇಖ ಆಗುತ್ತೆ, ಜೊತೆಗೆ ಇತರೆ ಆರೋಪಿಗಳು ಕೂಡ ನಾಗೇಂದ್ರ ಅವರ ಹೆಸರನ್ನು ಹೇಳಿದ್ದಾರೆ, ಮತ್ತೆ ಕೆಲವೊಂದಷ್ಟು ಆಡಿಯೋಗಳು ವಿಡಿಯೋಗಳು ಏನು ರಿಲೀಸ್ ಆಗಿದೆ ಅದರಲ್ಲೂ ಕೂಡ ನಾಗೇಂದ್ರ ಅವರ ಒಂದಷ್ಟು ಉಲ್ಲೇಖ ಹೆಸರುಗಳು ಉಲ್ಲೇಖ ಆಗಿರುವಂತದ್ದು. ಹಾಗಾಗಿ ಅವ್ರನ್ನ ಬಂಧಿಸ್ಲಿಕ್ಕೆ ಒಂದಷ್ಟು ಎವಿಡೆನ್ಸ್ಗಳು ಸಾಕಾಗುತ್ತೆ. ಆದ್ರೆ ಎಲ್ಲೊಂದ್ ಕಡೆ ಸೀಗಿರುವಂತ ಸರ್ಕಾರದ ಭಾಗ ಆಗಿದ್ದಾರೆ, ಅಂದ್ರೆ ಶಾಸಕರಿರುವಂತದ್ದು, ಹಾಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಬಿಡುತ್ತಾ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇವರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡ್ರು ಅಧಿಕಾರಿಗಳು, ಹಾಗಾಗಿ ಈಗ ಕರೆದಿದ್ದಾರೆ. ಈಗ ಒಂದಷ್ಟು ಎಸ್ ಐ ಟಿ ಮೂಲಗಳಿಂದ ಸಿಗ್ತಾ ಮಾಹಿತಿ ಪ್ರಕಾರ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡುವಷ್ಟು ಸ್ಟ್ರಾಂಗ್ ಎವಿಡೆನ್ಸ್ಗಳು ಸದ್ಯಕ್ಕಿಲ್ಲ. ವಿಚಾರಣೆಗೆ ಒಳಪಡಿಸಿದ್ವಿ, ಅವರಿಂದ ಹೇಳಿಕೆಯನ್ನು ಪಡೆದ್ವಿ. ಹೇಳಿಕೆ ಪಡೆದ ನಂತರ ಮುಂದಿನ ವಿಚಾರಣಾ ಹಂತದಲ್ಲಿ ಅವರ ವಿರುದ್ಧ ಸಾಕ್ಷಿಗಳು ಸಿಕ್ಕಿದ್ದೆ ಅದರಲ್ಲಿ ನಾವು ಖಂಡಿತವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಮಾತುಗಳು ಹೇಳ್ತಾರೆ. ಆದ್ರೆ ಇವತ್ತಿನ ಮಟ್ಟಿಗೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಅನ್ನುವಂಥದ್ದೇ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.